ಇನ್ನು ಬಿಜೆಪಿಯನ್ನ ತ್ಯಜಿಸಿ ಕಾಂಗ್ರೆಸ್ ಸೇರ್ತಾರ ಸಚಿವ ನಾರಾಯಣ ಗೌಡ. ಇಂಥದ್ದೊಂದು ಕುತೂಹಲಕಾರಿ ಪ್ರಶ್ನೆ ಕೂಡ ಈಗ ಮೂಡಿರುವಂಥದ್ದು. ಬಿಜೆಪಿಯನ್ನ ತ್ಯಜಿಸಿ ಕಾಂಗ್ರೆಸ್ ಸೇರ್ತಾರ ಸಚಿವ ನಾರಾಯಣ ಗೌಡ. ಬಿಜೆಪಿ ಸಚಿವರಾಗಿದ್ದುಕೊಂಡೇ ಅವರು ಸಿದ್ದರಾಮಯ್ಯ ಅವರನ್ನ ಹೊಗಳಿದ್ದಾರೆ, ಹಾಗಾಗಿ ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗಿದೆ. ಭೈರತಿ ಬಸವರಾಜ್ ಸಮ್ಮುಖದಲ್ಲೇ ಸಿದ್ದರಾಮಯ್ಯ ಅವರನ್ನ ಸಚಿವ ನಾರಾಯಣ ಗೌಡ ಏನಿದ್ದಾರೆ ಅವರು ಹೊಗಳ್ಬಿಟ್ಟಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಹೊಗಳಿದ್ದಾರೆ. ತಾಲೂಕಿಗೆ ಸಿದ್ದರಾಮಯ್ಯ ಹಲವಾರು ಕೊಡುಗೆಯನ್ನ ನೀಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಸಚಿವ ನಾರಾಯಣ ಗೌಡ ಅವರು ಹೇಳಿರುವಂತ ಹೇಳಿಕೆ ಇದು. ಹಾಗಾದ್ರೆ ತಾಲೂಕಿನಲ್ಲಿ ಬಿಜೆಪಿ ಕೊಡುಗೆ ಶೂನ್ಯನಾ ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ, ಅಚ್ಚರಿ ಮೂಡಿಸಿದೆ ಸಚಿವ ನಾರಾಯಣ ಗೌಡ ಅವರ ಹೇಳಿಕೆ. ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಸಚಿವ ನಾರಾಯಣ ಗೌಡ ಅವರು ಸಿದ್ದರಾಮಯ್ಯ ಅವರನ್ನ ಹೊಗಳಿದ್ದಾರೆ. ತಾಲೂಕಿಗೆ ಸಿದ್ದರಾಮಯ್ಯ ಅವರ ಕೊಡುಗೆ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಳ ಇದೆ ಅಂತ ಅವರು ಹೇಳಿದ್ದಾರೆ. ನನಗೆ ಅವರು ಸಹ ಹೆಚ್ಚಿನ ರೀತಿ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಸರ್. ನಾನು ಸಾಧ್ಯಕ್ಕಾಗಿದೆ ಅಂತ ನೀವು ಜೊತೆಯಲ್ಲಿದ್ವಿ. ನನಗೆ ಈ ತಾಲೂಕಿನಲ್ಲಿ 6 ಮುರಾರ್ಜಿ ಶಾಲೆಯನ್ನ ಕೊಟ್ರು, ಒಂದು ಚಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ಇಡೀ ಕರ್ನಾಟಕದಲ್ಲಿ ಎರಡೇ ಜಾಗ ಅಣ್ಣ, ಅದರಲ್ಲಿ ಒಂದು ಕೆಆರ್ಪೇಟೆ ಇತ್ತು. 40 ಕೋಟಿ ಅನುದಾನವನ್ನು ನನಗೆ ಕೊಟ್ರು. ಅವ್ರ ಬಗ್ಗೆ ನನಗೆ ಗೌರವ ಇದೆ ಎಂದು ನಾನು ಟೀಕೆ ಟಿಪ್ಪಣಿ ಮಾಡೋದು. ನಾವು ರಾಜಕಾರಣಿಗೆ ಯಾವ ಪಾರ್ಟಿಯಲ್ಲಿ ನಿಂತಿರ್ತೀವಿ ಅದು ಮತ ಕೇಳ್ಕೊಳ್ಳೋದು ನನ್ನ ಧರ್ಮ. ಹಿರಿಯರ ಬಗ್ಗೆ ನಾವೆಲ್ಲೂ ಟೀಕೆಯನ್ನು ನಾವು ಮಾಡಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಗೌರವ ಇದೆ. ನಿಮ್ಮ ಬಗ್ಗೆ ಅಷ್ಟ ಗೌರವ ಇದೆ. ಈ ದೇವಸ್ಥಾನ ನಿರ್ಮಾಣ ಆಗೋ ಟೈಮ್ನಲ್ಲಿ ನನ್ನ ಮೊದಲು ಚುನಾವಣೆಯಲ್ಲಿ ಗೆದ್ದಾಗ ಫೌಂಡೇಶನ್ ಆಗ್ತಾ ಇತ್ತು ತಾಯಿ ದೇವಸ್ಥಾನ. ನನಗೆ ಆಶೀರ್ವಾದ ದೊರಕಿದೆ ನಿಮ್ಮ ಆಶೀರ್ವಾದದಿಂದ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.